ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ನಾನು ಬೆಲ್ಲದಿಂದ ಸಬ್ಬಕ್ಕಿ ಪಾಯಸ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಸಬ್ಬಕ್ಕಿ ಪಾಯಸ ಮಾಡೋದಕ್ಕೆ ನಾನು 1 ಕಪ್ಪಷ್ಟು ನೆನೆಸಿದ ಸಬ್ಬಕ್ಕಿನ ತೊಗೊಂಡಿದ್ದೀನಿ. 1/2 ಕಪ್ಪಷ್ಟು ಸಬ್ಬಕ್ಕಿನ ನೆನೆಸಿಟ್ಟಿದ್ದೀನಿ, ಅದು 1 ಕಪ್ಪಷ್ಟಾಗಿದೆ. ಇದಕ್ಕೆ 1/2 ಕಪ್ಪಷ್ಟು ಬೆಲ್ಲನ ತೊಗೊಂಡಿದ್ದೀನಿ. ಸಬ್ಬಕ್ಕಿನ ನಾನು ಚೆನ್ನಾಗಿ ವಾಶ್ ಮಾಡಿಬಿಟ್ಟು 1/2 ಗಂಟೆ ಕಾಲ ನೆನೆಸಿಟ್ಕೊಂಡಿದ್ದೆ. ಇವಾಗ ಸ್ಟೌವ್ ಮೇಲೆ ಒಂದು ಪಾತ್ರೆ ಇಟ್ಟು ಅದಕ್ಕೆ 1 ಕಪ್ಪಷ್ಟು ನೀರು ಮತ್ತು ನೆನೆಸಿಟ್ಕೊಂಡಿರೋ ಸಬ್ಬಕ್ಕಿನ ಹಾಕಿದ್ದೀನಿ. ಈ ಸಬ್ಬಕ್ಕಿನ ನಾನು ಬೇಯಿಸ್ಕೊಳ್ತೀನಿ. ಈ ಸಬ್ಬಕ್ಕಿ ತುಂಬ ಬೇಗನೆ ಬೇಯುತ್ತೆ, 2-3 ನಿಮಿಷ ತಗೊಳುತ್ತೆ. ನೋಡಿ, ಈ ರೀತಿ ಟ್ರಾನ್ಸ್ಪರೆಂಟ್ ಆಗೋವರೆಗೆ ನಾವು ಬೇಯಿಸಿಟ್ಕೋಬೇಕು. ಹೀಗೆ ಸಬ್ಬಕ್ಕಿ ಬೆಂದ ಮೇಲೆ 1 ಕಪ್ಪಷ್ಟು ಹಾಲನ್ನು ಹಾಕಬೇಕು. ಹಾಲನ್ನು ಹಾಕಿದ ಮೇಲೆ ಇದು ಕುದಿ ಬರೋವರೆಗೆ ನಾವು ಬೇಯಿಸ್ಕೋಬೇಕು. ನೋಡಿ, ಈ ರೀತಿ ಬೇಯಿಸ್ಕೊಂಡ್ಮೇಲೆ ನಾನು ಇದಕ್ಕೆ ಕಲರ್ನ ಹಾಕ್ತಾ ಇದ್ದೀನಿ, ಇದು ಆಪ್ಷನಲ್ಲು. ಹಾಗೆ 1/4 ಸ್ಪೂನಷ್ಟು ಏಲಕ್ಕಿ ಪುಡಿನ ಸೇರಿಸಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಬೆಲ್ಲನ ಸೇರಿಸ್ಬೇಕು. 1 ಕಪ್ಪಷ್ಟು ನೆನೆಸಿದ ಸಬ್ಬಕ್ಕಿಗೆ 1/2 ಕಪ್ಪಷ್ಟು ಬೆಲ್ಲದ ಪುಡಿ ತಗೊಂಡಿದ್ದೀನಿ. ಹೀಗೆ ಬೆಲ್ಲ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾನಿಲ್ಲಿ ಬೆಲ್ಲದ ಪುಡಿ ತೊಗೊಂಡಿದ್ದೀನಿ, ಬೇಗನೆ ಕರಗುತ್ತೆ. ಬೆಲ್ಲ ಹಾಕಿದ್ಮೇಲೆ 1 ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ಬೆಲ್ಲ ಪೂರ್ತಿಯಾಗಿ ಕರಗಿದೆ. ಇವಾಗ ನಾನು ಫ್ಲೇಮ್ನ ಆಫ್ ಮಾಡಿಕೊಡ್ತೀನಿ. ಕೊನೆಯಲ್ಲಿ ತುಪ್ಪದಲ್ಲಿ ಹುರಿದಿಟ್ಕೊಂಡಿರೋ ಡ್ರೈ ಫ್ರೂಟ್ಸನ್ನು ಹಾಕಿದ್ದೀನಿ. ಬಿಸಿ ಬಿಸಿ ಬೆಲ್ಲದ ಸಬ್ಬಕ್ಕಿ ಪಾಯಸ ಇವಾಗ ರೆಡಿಯಾಗಿದೆ. ನೀವು ಇದನ್ನು ಒಮ್ಮೆ ಟ್ರೈ ಮಾಡಿ ನೋಡಿ. ನನ್ನ ರೆಸಿಪೀಸ್ ನಿಮಗಿಷ್ಟ ಆದರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ.